ಇವತ್ತು ನೈಸರ್ಗಿಕ ಸಂಪತ್ತು ಬಹಳ ಹಿತವಾಗಿ ಮಿತವಾಗಿ ಬಳಸ್ತಾ ಇದ್ರು. ಗುಡ್ಡೆಗಳನ್ನು ಅವರು ಕಾಪಾಡ್ತಾ ಇದ್ರು. ಪ್ರತಿಯೊಂದು ಊರಿಗೊಂದು ಇವತ್ತು ಕೆರೆ ಇರ್ತಿತ್ತು. ಪ್ರತಿಯೊಂದು ಊರಿಗೆ ಅವ್ರ ಉದ್ದೇಶ ಏನು ಅಂದ್ರೆ ನೀರು ಇವತ್ತು ಅಂತರ್ಜಲ ಹೆಚ್ಚಿಗೆ ಆಗಬೇಕು, ಜಲ ಸಂರಕ್ಷಣೆ ಮಾಡಬೇಕು ಅಂತಿತ್ತು ಅವರಿಗೆ. ಹೀಗಾಗಿ ಕೆರೆಗಳು ಅವ್ರು ನಿರ್ಮಾಣ ಮಾಡಿ ಕೆರೆ ಕುಂಟೆ ಮತ್ತೆ ನದಿಗಳು ಏನಿದ್ದಾವೆ ಅಲ್ಲೆಲ್ಲ ಈ ಮಳೆಗಾಲದ ಸಂದರ್ಭದಲ್ಲಿ ಅವೆಲ್ಲ ನದಿ ತುಂತು ಅಂತ ಹೇಳಿದ್ರೆ ಆ ನದಿಯಲ್ಲಿ ಏನು ಜಲಚರಗಳಿರ್ತವೆ, ಇವತ್ತು ಮೀನಿದೆ, ಬೇರೆ ಬೇರೆ ಜಲಚರಗಳಿರ್ತವೆ, ಇವೆಲ್ಲರಿಗೆ ಸಂರಕ್ಷಣೆ ಕೊಡಬೇಕು, ಇವರಿಗೆ ಪ್ರೋತ್ಸಾಹ ಕೊಡಬೇಕು ಅನ್ನೋಂಥ ದೃಷ್ಟಿಯಿಂದ ಬಾಗಿನರ್ಪಣೆ ಮಾಡುವಂಥದ್ರ ಮುಖಾಂತರ ಒಂದು ಕಡೆ ಕೃತಜ್ಞತೆ ಮಾಡುವಂಥದ್ದವರಿಗೆ, ಇನ್ನೊಂದು ಕಡೆ ಅವಕ್ಕೆ ಒಳ್ಳೆ ರೀತಿಯಿಂದ ಆಹಾರಗಳು ಸಿಗಲಿ ಅಂತ. ಈಗ ನಾವೆಲ್ಲ ಸ್ವಲ್ಪ ಆಹಾರ ಹಾಕಿದ್ವಿ, ಯಾಕೆ ಹಾಕಿದ್ವಿ ಸೊನ್ನೆ ಹಾಕಿಲ್ಲ, ಅಲ್ಲಿರುವಂತಹ ಜಲಚರಗಳು ತಿಳಿ ಅಂತ ಹೇಳಿ. ಮೀನೇನಿದ್ದಾವೆ, ಇವತ್ತು ಮಳೆ ಬಂತು ಅಂತ ಹೇಳಿದ್ರೆ ಸೊಳ್ಳೆಗಳು ಮೊಟ್ಟೆ ಇಕ್ತಾವೆ ನೀರಾಗ ಹೋಗಿ, ಗೊತ್ತಾಯ್ತಾ? ಸೊಳ್ಳೆಗಳು ಮೊಟ್ಟೆ ಇಕ್ಕಿ ಸೊಳ್ಳೆಗಳು ಜಾಸ್ತಿಯಾಗಿ ನೀರು ಕಲುಷಿತ ಆಗ್ತದೆ. ಆ ಸೊಳ್ಳೆಗಳಿಗೆ ಯಾರು ತಿಂತಾವೆ? ಮೀನುಗಳು ತಿಂತಾವೆ. ಸೊಳ್ಳೆಗಳಿಗೆ ಮೀನು ತಿಂದಿದ್ದಕ್ಕಾಗಿ ಆ ನೀರೇನಿದೆ, ನೀರಿನ ಒಂದು ಸ್ವಚ್ಛತೆ ಏನಿದೆ, ಶುದ್ಧ ಕುಡಿಯುವ ನೀರು, ಆ ಶುದ್ಧ ನೀರು ಬರಲಿಕ್ಕೆ ಇವತ್ತು ಈ ಒಂದು ಯಾವ ರೀತಿಯಲ್ಲಿ ಮೀನುಗಳು ಜಲಚರಗಳು ಉಪಯುಕ್ತ ಆಗ್ತವೆ.